ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮನ್ ಯೂಟ್ಯೂಬ್ ಚಾನಲ್. ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ, ನಮ್ಮೂರಿಗೆ ಶಿಂಶಾ ನದಿ ಹರಿಯುತ್ತೆ ಅಂತೇಳಿ. ಸೊ ಅಲ್ಲಿಗೆ ಹೋಗಿದ್ವಿ, ಹೋಗಿ ನೀರೆಲ್ಲ ಜಾಸ್ತಿ ಮಳೆಯೆಲ್ಲ ಬಂದಿತ್ತು, ಜಾಸ್ತಿ ನೀರು ಬಂದಿದೆ ಅಂತ ಹೇಳಿದ್ದಕ್ಕೆ ಹೋಗಿದ್ದು. ಚೆನ್ನಾಗಿತ್ತು ಆ ಗ್ರೀನರಿ ಮಧ್ಯದಲ್ಲಿ ನೀರು. ಅಂದರೆ ಅವಾಗ ನಾವು ಚಿಕ್ಕವರಿದ್ದಾಗ ಹೋಗ್ತಿದ್ದಕ್ಕೂ ಈಗಲೂ ತುಂಬ ವ್ಯತ್ಯಾಸ ಇದೆ. ಅವಾಗೆಲ್ಲ ನಾವು ಅಲ್ಲಿ ತೊರೆ ಒಳಗಡೆನೇ ಹೋಗಿ ಅಲ್ಲಿ ಕೆಳಗಡೆ ಹೋಗಿ ಬಟ್ಟೆ ಎಲ್ಲ ಒಗೆದು ಅದೆಲ್ಲ ಮಾಡ್ತಿದ್ವಿ. ಇವಾಗೆಲ್ಲ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಅದಕ್ಕಿಂತ ಮೊದಲು ಬೆಳಿಗ್ಗೆ ನನ್ನ ಹಸ್ಬೆಂಡ್ ಹೋಗಿದ್ದರು ಅಲ್ಲಿ ದೇವಸ್ಥಾನದ ಹತ್ರ, ಅಲ್ಲಿ ಅಡುಗೆ ಮಾಡ್ತಿದ್ದು, ಅದರ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು, ಹಾಗಾಗಿ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತಿದ್ದೀವಿ. ನೋಡಿ ಹೀಗೆ ಮಾಡ್ತಾರೆ ಊರಲ್ಲಿ, ನೀವು ಎಲ್ಲ ನೋಡಿರ್ತೀರ ಅಂದ್ಕೊಳ್ತೀನಿ. ಊರುಗಳಲ್ಲಿ ಅಡುಗೆ ಮಾಡಿದಾಗ ಜಾಸ್ತಿ ದೇವ್ರ ಕಾರ್ಯಗಳೆಲ್ಲ ಮಾಡಿದಾಗ ಹಿಂಗೆ ಇರುತ್ತೆ. ಮತ್ತು ಇದು ಏನು ಊಟ ಅಡುಗೆ ಮಾಡ್ತಿದ್ದಾರೆ ಅಂದರೆ ಅವರೆಕಾಳು ಕೂಟ್ ಮಾಡ್ತಾರೆ. ನಮ್ಮೂರ ಕಡೆಯಲ್ಲಿ ಅವರೆಕಾಳು ಕೂಟ್ ಮತ್ತು ಮುದ್ದೆ ಮಾಡ್ತಾರೆ, ಯಾಕೆಂದರೆ ಜಾಸ್ತಿ ಜನ ಬರ್ತಾರೆ. ಹಾಗಾಗಿ ಈ ಥರ ಮಾಡಿ ಊಟ ಬಡಿಸ್ತಾರೆ ದೇವ್ರ ಕಾರ್ಯದಲ್ಲಿ. ಇಲ್ಲ, ನಾನು ಈ ಥರ ಊಟ ಮಾಡಿ ಈ ಅವರೆಕಾಳು ಕೂಟು ಮುದ್ದೆ ತಿಂದು ಸುಮಾರು ವರ್ಷವೇ ಆಗಿತ್ತು. ಸುಮಾರು ವರ್ಷ ಒಂದು 10 ವರ್ಷದ ಮೇಲೆ ಆಗಿತ್ತು. ಯಾವಾಗಲೂ ಒಂದು ಸತಿ ತಿಂದಿದ್ದಷ್ಟೇ. ಚೆನ್ನಾಗಿರುತ್ತೆ ಆ ಊಟ, ಅವರೇ ಕಳ್ಕೊಟ್ಟು ಮತ್ತು ಸ್ವಲ್ಪ ಸರಿ ಅಷ್ಟು ಮುದ್ದೆ ಮಾಡಿದರು ಅಂದರೆ ಅಷ್ಟು ಜನ ಸೇರ್ತಾರೆ ಆ ಥರ ಊರ ಕಡೆ ಸುತ್ತಮುತ್ತ ಹಳ್ಳಿಲೆಲ್ಲ ಬರ್ತಾರೆ ಅಂತೇಳಿ. ಆ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಊರಿನ ವಾತಾವರಣನೇ ಬೇರೆ ಥರ, ಎಲ್ಲರೂ ಸೇರ್ಕೊತಾರೆ, ಊರಿನವರೆಲ್ಲ ಸೇರ್ಕೊತಾರೆ, ಎಲ್ಲರೂ ನಮ್ಮನೆ ಫಂಕ್ಷನ್ ನಮ್ಮದೇ ಕಾರ್ಯ ಅನ್ನೋ ಥರ ಮಾಡ್ತಾರೆ. ಸೊ ಇದು ಬೆಳಿಗ್ಗೆ ಕ್ಲಿಪ್ಪಿಂಗ್. ಇದಾದಮೇಲೆ ನಾವು ಅಲ್ಲಿ ತೊರೆ ಹತ್ರದಿಂದ ಬಂದು ಮನೆಗೆ ಬಂದು ಫ್ರೆಶ್ ಆಗಿ ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಅಂತ ಹೋದ್ವಿ. ನೈಟು ಕ್ಲಿಯರಾಗಿ ನಾನು ನೈಟ್ ವಿಡಿಯೋ ಕೂಡ ಒಂದು ಅಪ್ಲೋಡ್ ಮಾಡಿದ್ದೆ ದೇವ್ರ ಮೆರವಣಿಗೆ ಎಲ್ಲ ಮಾಡಬೇಕಾದ್ರೆ. ಆದರೆ ಅದು ದೇವಸ್ಥಾನ ತೋರ್ಸೋಕ್ಕಾಗಲಿಲ್ಲ ಅವಾಗ, ಯಾಕೆಂದರೆ ಲೈಟ್ ಎಲ್ಲ ಹಾಕಿದ್ರು ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿರ್ಲಿಲ್ಲ. ಇದು ಬೆಳಗಿನ ವಿಡಿಯೋ ನೋಡಿ, ಇಷ್ಟು 15 ದೇವರು ಅಂತ ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ನಮ್ಗೆ ಎಲ್ಲಿ ನೋಡಿದ್ರು ದೇವರೇ ಕಾಣಿಸ್ತಾ ಇದ್ದು ಅಂತ. ಹಾಗೆ ಎಲ್ಲರಿಗೂ ಅಲ್ಲಿರೋ ಊರಲ್ಲಿರೋರು ಸುತ್ತಮುತ್ತ ಗ್ರಾಮಗಳಿಂದ ಬಂದಿರೋ ಮನೆ ದೇವರುಗಳೆಲ್ಲ ಇರ್ತಾರೆ, ಅವರೆಲ್ಲ ಅಲ್ಲೋಗಿ ಪೂಜೆ ಮಾಡ್ಸೋಕ್ಕಾಗ್ದಿರೋರು ಹೇಗಿದ್ರು ಈಗ ಅವ್ರೂರಿಗೆ ಬಂದಿರುತ್ತೆ. ಹಾಗಾಗಿ ಎಲ್ಲರೂ ಅಲ್ಲೇ ಪೂಜೆ ಕೊಡೋದು, ಪೂಜೆ ಮಾಡಿಸ್ಕೊಂಡು ಹೋಗೋದು ಆ ಥರ ಮಾಡ್ತಾಯಿದ್ರು. 15 ದೇವರನ್ನು ಕೂರಿಸಿದ್ರು, ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಅಷ್ಟೊಂದು ದೇವರುಗಳು ಒಟ್ಟಿಗೆ ನೋಡಿದ್ದು, ಎಲ್ಲರೂ ಅದೇ ಅಲ್ಲಿ ಸುತ್ತಮುತ್ತ ಊರಲ್ಲಿರೋರೆಲ್ಲ ಮನೆ ದೇವರುಗಳೆಲ್ಲ ಬಂದಿರ್ತಾರೆ. ಹಾಗಾಗಿ ಬಂದು ಅಲ್ಲಿ ಪೂಜೆ ಮಾಡಿಸಿ ಊಟ ಕೂಡ ಇತ್ತು, ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಒಂಥರ ಚೆನ್ನಾಗಿತ್ತು, ಟೋಟಲಿ ಪಾಸಿಟಿವ್ ವೈಬ್ಸ್. ಅಷ್ಟು ದೇವರುಗಳನ್ನ ಒಟ್ಟಿಗೆ ನೋಡೋದೇ ಖುಷಿ, ಮತ್ತು ಅಲಂಕಾರ ಎಲ್ಲ ಚೆನ್ನಾಗಿತ್ತು. ದೇವ್ರ ನಾವು ದೇವಸ್ಥಾನಕ್ಕೆ ಬಂದು ಅಲ್ಲಿ ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿರೋದು ಇದು ಫಂಕ್ಷನ್ ಆಗಿದ್ದು. ಅಲ್ಲಿ ಬಂದು ಊಟ ಮುಗಿಸಿ ಊರಿಗೆ ಹೊರಡೋಣ ಅಂತ ಊರಿಗೆ ಹೊರಟು, ಮತ್ತು ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಸರಿ ಹೋಗುತ್ತೆ ಅಂದ್ಕೊಂಡು ಬಂದ್ವಿ. ಸೊ ಊಟಕ್ಕೆ ಅಂತ ಕೂತ್ಕೊಂಡ್ವಿ, ಸಿಂಪಲಾಗಿ ಊಟ ಮಾಡಿಸಿದ್ರು, ಬೂಂದಿ ಮತ್ತು ಪಾಯಸ. ಇದು ನನ್ನ ಫೇವ್ರೇಟು, ನಾನು ಮನೇಲಿ ತಿನ್ನಬೇಕು ಅಂದಾಗ್ಲೂ ಬೂಂದಿ ತರಿಸ್ಕೊಂಡು ಪಾಯಸ ಮಾಡ್ಕೊಂಡು ತಿಂತೀನಿ, ನನ್ನ ಫೇವ್ರೇಟ್ ಡಿಶ್ ಇದು. ಸೊ ಬೂಂದಿ ನನ್ನ ಫೇವ್ರೇಟ್ ಡಿಶ್ಶೇ ಆಗ್ತಾಯಿದ್ರು ಫಸ್ಟಿಗೆ, ನನಗಂತೂ ಫುಲ್ ಹ್ಯಾಪಿ ಬೂಂದಿ ಪಾಯಸ ಹಾಕಿದ ಕೂಡಲೇ. ಅದೊಂಥರ ಟೇಸ್ಟ್, ನಾವು ಮನೇಲಿ ಮಾಡಿದ್ರೂ ಮನೇಲಿ ಮಾಡೋದೇ ಬೇರೆ ಥರ ಇರುತ್ತೆ, ದೇವಸ್ಥಾನದ್ದೇ ಪ್ರಸಾದ ಅನ್ನೋ ಫೀಲ್ ಇರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಟೇಸ್ಟ್. ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಅವರೇಕಾಳು ಕೂಟು, ಅದು ಜಾಸ್ತಿ ಹಾಕ್ಬಿಡ್ತಾಯಿದ್ರು ಅಷ್ಟೊಂದೆಲ್ಲ ತಿನ್ನೋಕ್ಕೆ, ಅದರಲ್ಲಿ ಒಂದು ಕಾಲು ಭಾಗನೂ ತಿನ್ನೋಕ್ಕಾಗಲಿಲ್ಲ ನನ್ನ ಕೈಲಿ. ಬಟ್ ಎನಿವೇ ಪ್ರಸಾದ ಅಂತ ಚೆನ್ನಾಗಿತ್ತು. ಅದ್ರ ಜೊತೆಗೆ ಮುದ್ದೆ ಮತ್ತು ಅವರೆಕಾಳು ಜಾಸ್ತಿ ಬಡಿಸ್ತಾಯಿದ್ರು. ಅಷ್ಟೊಂದು ಬಡಿಸೋಕ್ಕಿಂತ ಸ್ವಲ್ಪ ಬಡಿಸಿದ್ರೆ ಆಗ್ತಿತ್ತು, ಜಾಸ್ತಿ ಬಡಿಸ್ತಾಯಿದ್ರು. ಊಟ ಎಲ್ಲ ಮುಗಿಸಿ ಆಮೇಲೆ ಇನ್ನು ನಮ್ಮ ಸಾಮಾನ್ಯದು ಇದೊಂದು ಕಂಪಲ್ಸರಿ, ಯಾವಾಗಲೇ ಊರಿಗೆ ಹೋದ್ರೂ ಯಾವಾಗಲೇ ಯಾವುದೇ ದೇವ್ರ ಫಂಕ್ಷನ್ಗೆ ಹೋದರೂ ಒಂದು ಸತಿ ಅವನಿಗೆ ಟಮಟೆ ಈ ಥರದ್ದು ಏನಾದರೂ ಒಂದು ಕೊಡಿಸ್ಲೇಬೇಕು. ನಾವು ಯಾರ ಹತ್ರನಾದರೂ ಸರಿ
ಕೊಡಿಸಿ ಅವ್ನ ಕೈಲಿ ಒಂದು ಸತಿ ಒಡಿಸ್ಬೇಕು, ಇದಕ್ಕೆ ಕಂಪಲ್ಸರಿ. ಇಲ್ಲ ಅಂದರೆ ಅವ್ನು ಮನೆಗೆ ಬರೋಲ್ಲ, ಮನೆಗೆ ಬಂದ್ರೂ ಉಮ್ಮಂತಾನೆ ಬರ್ತಾನೆ ಹತ್ಕೊಂಡು. ಅದಕ್ಕೆ ಇಲ್ಲೋ ಕೊಡಿಸಿದ್ವಿ. ಅವ್ರು ಇಟ್ಬಿಟ್ಟು ಹೋಗಿದ್ರು, ಬಡಿತಾ ಇದ್ದ. ಇದಾದಮೇಲೆ ಊರಿಗೆ ಬಂದು ಇನ್ನು ಬೆಂಗಳೂರಿಗೆ ಹೊರಡೋದಕ್ಕೆ ಅಂತ ರೆಡಿ ಆಗ್ತಾಯಿದ್ವಿ. ಸೊಪ್ಪು ಊರಿಗೆ ಊರಿಂದ ಬರ್ತಾಯಿದ್ದೀವಿ ಅಂದರೆ ಅಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ಸ್ವಲ್ಪನಾದ್ರೂ ತೊಗೊಂಬರ್ಬೇಕಲ್ವ. ಹಾಗಾಗಿ ಇದು ನಮ್ಮ ತೋಟದ ಮನೆ, ರೇಷ್ಮೆ ಹುಳು ಸಾಕೋದು. ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಸುತ್ತಾಡಿ. ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಹೋದಾಗ ನಾನು ಇಲ್ಲಿದು ವೀಡಿಯೋ ಮಾಡ್ಕೊತೀನಿ. ಕ್ಲಿಯರಾಗಿ ಅಷ್ಟು ಕ್ಲಿಯರಾಗಿ ವೀಡಿಯೋ ಆಗಲಿಲ್ಲ, ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ಮಾಡ್ತೀವಿ. ಸೊ ಎಲ್ಲ ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಬೆಂಗಳೂರಿಗೆ ಹೊರಟ್ವಿ. ಚೆನ್ನಾಗಿತ್ತು. ಒನ್ ಡೇನಲ್ಲಿ ಹೋಗಿ ಬಂದರೆ ಸ್ವಲ್ಪ ಟಯರ್ಡ್ ಆಗೋದು, ಸುಸ್ತಾಗೋದು ಆ ಥರ ಆಗ್ತಾಯಿರುತ್ತೆ. ಯಾಕೆಂದರೆ ಫುಲ್ ಒಂದು ದಿನ ಪೂರ್ತಿ ಓಡಾಡ್ತಾ ಇರ್ತೀವಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮಗಿರೋ ಬ್ಯುಸಿ ಶೆಡ್ಯೂಲ್ನಲ್ಲಿ ಮ್ಯಾನೇಜ್ ಮಾಡಬೇಕು. ಯಾವ್ದಾದ್ರು ಹಬ್ಬ ಆ ಥರ ಇದ್ದಾಗ ಹೋಗಿರ್ತೀವಿ, ಇಲ್ಲಾಂದರೆ ಒಂದಿನದಲ್ಲಿ ಹೋಗಿ ಬರೋದು. ನಮ್ಮೂರಿಂದ ತುಂಬ ದೂರ ಇಲ್ಲದೆ ಇರೋದ್ರಿಂದ ಹೋಗಿ ಬರೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಬಟ್ ಊರಲ್ಲಿ ಇರೋದಕ್ಕಾಗಲ್ಲ ಅನ್ನೋದಷ್ಟೇ. ಸೊ ನಾವೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತಾಯಿದ್ವಿ. ನಾವು ಹೋಗಿದ್ದು ನೈಟು, ಇನ್ನು ಬಂದಿದ್ದು ನೈಟು. ಒಂದು ದಿನದಲ್ಲಿ ಎಲ್ಲ ಮುಗಿಸ್ಕೊಂಡು ಕೆಲಸಗಳೆಲ್ಲ ಮುಗಿಸಿ ವಾಪಸ್ ಬರ್ತಾಯಿದ್ವಿ. ಬರ್ತಾ ನಮ್ಮ ಅತ್ತೆ ಮತ್ತು ನಮ್ಮ ಚೌಡಣ್ಣನ ಮಗ ಶಶಾಂಕ್ ಇಬ್ಬರೂ ಕರ್ಕೊಂಡು ಬರ್ತಾಯಿದ್ವಿ. ನಮ್ಮ ಅತ್ತೆ ಸ್ವಲ್ಪ ಹಾಸ್ಪಿಟಲ್ಗೇನು ತೋರಿಸ್ಬೇಕಿತ್ತು ಅಂತೇಳಿ, ಸೊ ಅವರು ನಮ್ಮ ಜೊತೆಗೆ ಬರ್ತಾಯಿದ್ರು. ಇದಾಗಿತ್ತು ಇವತ್ತಿನ ವೀಡಿಯೋ. ಹಿಂದಿನ ವೀಡಿಯೋಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ, ಒಳ್ಳೆ ವ್ಯೂಸ್ ಕೊಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ನ ನಮ್ಮ ವೀಡಿಯೋಗೋಸ್ಕರ ಸ್ಪೆಂಡ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಖುಷಿ ದಿನ ದಿನ ಹೆಚ್ಚಾಗ್ತಿದೆ, ವೀಡಿಯೋಸ್ ಜಾಸ್ತಿ ಆದಂಗೆ. ಹೀಗೆ ಸಪೋರ್ಟ್ ಮಾಡ್ತೀರಿ. ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ನೀವು ಲೈಕ್ ಮಾಡಿದ್ರೆ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ನಾನು ತಿಳ್ಕೊತೀನಿ. ಜೊತೆಗೆ ನಿಮ್ಗೇನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಮಾಡ್ಬೋದು. ಸೊ ಇದಾಗಿತ್ತು ನಮ್ಮದು ಊರಿನ ವೀಡಿಯೋ ಅಥವಾ ಊರಿನ ವ್ಲಾಗ್. ಇಲ್ಲಿಗೆ ವೀಡಿಯೋ ಮುಗಿಸ್ತೀನಿ. ಇನ್ನು ನೆಕ್ಸ್ಟ್ ಬರೋ ವ್ಲಾಗೆಲ್ಲ ಆ್ಯಸ್ ಯೂಶ್ವಲ್ ಬೆಂಗಳೂರಲ್ಲಿ ನಮ್ಮ ಡೇ ಹೇಗಿರುತ್ತೆ, ನಮ್ಮ ದಿನಗಳು ಹೇಗೆ ಕಳೀತೀವಿ ಅನ್ನೋದಿರುತ್ತೆ. ಹೀಗೆ ವೀಡಿಯೋಸ್ನ ನೋಡ್ತಾಯಿರಿ. ಒನ್ಸ್ ಅಗೇನ್ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.